ಹಾಗೂ ಭವಿಷ್ಯಕ್ಕೆ ಒಳ್ಳೆಯದಾಗಬೇಕೆಂದರೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣದಲ್ಲಿ ಯಾವ ರಾಷ್ಟ್ರ ಮುಂದಿರುತ್ತದೆ ಆ ರಾಷ್ಟ್ರದಲ್ಲಿ ಮನುಷ್ಯನ ಭವಿಷ್ಯ ಉತ್ತಮವಾಗಿರುತ್ತದೆ ಎಂದು ವಿಜಯನಗರ ಶಾಖಾ ಮಠದ ಸೌಮ್ಯನಾಥ್ ಸ್ವಾಮೀಜಿ ಅಭಿಪ್ರಾಯವನ್ನು ಪಟ್ಟರು. ಬಾಗಲಗುಂಟೆ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ಭಾರತದ ಯುವ ಕೇಂದ್ರದ ವತಿಯಿಂದ ಆಯೋಜಿಸಲಾದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಸಾಹಿತಿ ವೈಪಿಎಚ್ ಜಯದೇವ ಅವರ ನಾಡಪ್ರಭು ಕೆಂಪೇಗೌಡ ಐತಿಹಾಸಿಕ ಕಾದಂಬರಿ ಬಿಡುಗಡೆ, ಪ್ರತಿಭಾ ಪುರಸ್ಕಾರ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಹಾಗೂ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಓದುವ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು. ಮುಂಚೆ 50% ತೆಗೆದುಕೊಂಡರೆ ಹಾಸ್ಟೆಲ್ನಲ್ಲಿ ಸೀಟು ಸಿಗುತ್ತಿತ್ತು. ಆದರೆ ಇಂದು 75% ಮಾಡಿದರೂ ಕೂಡ ಶಿಕ್ಷಣ ಅವರ ಬದುಕು ನೀಗಿಸಲು ಸಹಕಾರಿಯಾಗುತ್ತದೆ. ದೆಹಲಿಯಲ್ಲಿ ಬಿಸಿಲು ಧೂಳು ಗಾಳಿ ಆದರೆ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಹಾಗಿಲ್ಲ, ಒಳ್ಳೆಯ ವಾತಾವರಣ ಇದೆ ಎಂದರು. ಹೃದಯ ರೋಗ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಮಾತನಾಡಿದರು. ಮಾಜಿ ಶಾಸಕ ಎಸ್ ಮುನಿರಾಜು ಮಾತನಾಡಿದರು. ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ತನ್ನದೇ ಆದ ಸೇವೆಯಲ್ಲಿ ತೊಡಗಿರುವಂತಹ ಭಾರತದ ಯುವ ಕೇಂದ್ರ ಈಗಾಗಲೇ ಸುಮಾರು 3,000 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಕಲಾವಿದರಿಗೆ ಸನ್ಮಾನ, ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಮುಂತಾದ ಸೇವೆಗಳನ್ನು ಮಾಡುತ್ತಾ ಬಂದಿದೆ. ಈ ಸಂಸ್ಥೆ ಹೀಗೆ ಮುಂದುವರಿಯಲಿ ಎಂದು ಆಶಿಸಿದರು. ಸಂಗೀತ ನಿರ್ದೇಶಕ ಹಾಗೂ ಗಾಯಕ ಶಶಿಧರ್ ಕೋಟೆ ಮಾತನಾಡಿದರು. ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ, ಪುಸ್ತಕ ಬಿಡುಗಡೆ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ನಡೆಯಿತು. ಈ ಸಂದರ್ಭದಲ್ಲಿ ಭಾರತ ಯುವ ಕೇಂದ್ರದ ಅಧ್ಯಕ್ಷ ವಿನೋದ್ ಗೌಡ, ನಾಡೋಜ ಮಹೇಶ್ ಜೋಶಿ, ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್, ಆಚಾರ್ಯ ಕಾಲೇಜಿನ ನಿರ್ದೇಶಕ ಭೂಷಣ್, ಮಹೇಶ್ ಲಕ್ಷ್ಮಣಗೌಡರು, ಪಿಎಚ್ ರಾಜು, ಶೆಟ್ಟಿಹಳ್ಳಿ ಸುರೇಶ್, ಬಿಟಿ ಶ್ರೀನಿವಾಸ್, ಟಿವಿ ನಿರೂಪಕರುಗಳು ಹಾಜರಿದ್ದರು. ಎನ್ಕೆಎಸ್ TV4 ನ್ಯೂಸ್ ರಿಪೋರ್ಟರ್ ಸೌಮ್ಯನಾಥ ಸ್ವಾಮೀಜಿಯವರನ್ನು